नमस्कार वीक्षकरे तम्मेल्लरिगू समर्सिंदे चानल गे मत्तोम्मे स्वागतिसुत्त इवत्तु देवस्थान शैलिया सांबार सौतेकाय माडो विधान निमगे तिळिसुत्ता इदीनि देवस्थान शैलिया सांबार सौतेकाय माडोके बेकागिरो पदार्थ नोडोण ओंदु सांबार सौतेकायन्न ई तर नानु हेच्चिकोंडिदीनि ओंदु बट्लु तोगरि बेळे तगोंडिदीनि ओंदेरडु टमाटोन हेच्चिकोंडिदीनि ओंदु ईरुळ्ळिन हीगे उद्दुद्दु हेच्चिकोंडिदीनि काय तुरि स्वल्प ಬಾಡಿಗೆ ಮೆಣಸಿನಕಾಯಿ ಒಂದು 4 ರಿಂದ 5 ಗುಂಟೂರ್ ಮೆಣಸಿನಕಾಯಿ ಒಂದು 4 ರಿಂದ 5 ಧನಿಯ 1 ಟೀಸ್ಪೂನ್ ಕಡಲೆಬೇಳೆ 1 ಟೀಸ್ಪೂನ್ ಉದ್ದಿನಬೇಳೆ 1/2 ಟೀಸ್ಪೂನ್ ಕಾಳುಮೆಣಸು 4 ರಿಂದ 5 ಜೀರಿಗೆ 1 ಟೀಸ್ಪೂನ್ ಮೆಂತೆಕಾಳು ಒಂದು 1/2 ಟೀಸ್ಪೂನ್ ಸಾಸಿವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಕರಿಬೇವು ಹುಣಸೆಹಣ್ಣು ರಸ ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಒಂದು ಚಿಟಿಕೆಯಷ್ಟು ಈಗ ಮಾಡೋ ವಿಧಾನ ನೋಡೋಣ ಬನ್ನಿ ಮೊದಲು ಒಂದು ಕಪ್ ತೊಗರಿ ಬೇಳೆನ ತೊಳೆದುಬಿಟ್ಟು ಪ್ರೆಷರ್ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಬೇಳೆಗೆ ನೀರು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಇದನ್ನ ಒಂದು 1 ರಿಂದ 2 ವಿಶಲ್ ಕೂಗಿಸ್ಕೊಳ್ತಾ ಇದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಸಾಂಬಾರ್ ಸೌತೆಕಾಯಿ ಹಾಕೊಂಡು ಅದಕ್ಕೇನೆ ಎರಡು ಟೊಮ್ಯಾಟೋನ ಹೆಚ್ಚಿಕೊಂಡು ಒಂದು ಈರುಳ್ಳಿನ ಉದ್ದದ ಹೆಚ್ಚಿಕೊಂಡಿರ ಈರುಳ್ಳಿನ ಹಾಕೊಂಡು ಒಟ್ಟಿಗೆ ಬೇಯಿಸ್ಕೊಳ್ತಾ ಇದೀನಿ ಇದನ್ನ ನಾನು ಈ ಬೇಯಿಸೋದ್ರಲ್ಲಿ ಬೇಯಿಸೋಷ್ಟಕ್ಕೆ ಮೊದಲು ಇದಕ್ಕೆ ಬೇಕಾಗಿರೋ ಮಸಾಲೆನ ಹುರ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು 5 ರಿಂದ 6 ಬಾಡಿಗೆ ಮೆಣಸಿನಕಾಯಿ ಒಂದು 5 ರಿಂದ 6 ಗುಂಟೂರ್ ಮೆಣಸಿನಕಾಯಿ ಹಾಕೊಂಡು ಹುರ್ಕೋಬೇಕಾಗುತ್ತೆ ಇದರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಇದನ್ನ ತಟ್ಟೆ ತೆಗೆದಿಟ್ಕೊಂಡು ಈಗ ಇದಕ್ಕೆನೆ 1 ಟೀಸ್ಪೂನ್ ಅಷ್ಟು ಧನಿಯಾ ಕೂಡ ಹಾಕೊಂಡು ಹುರ್ಕೋಬೇಕಾಗುತ್ತೆ ಅದೇ ತರ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ ಒಂದು 5 ರಿಂದ 6 ಕಾಳುಮೆಣಸು ಒಂದು ಅರ್ಧ ಟೀಸ್ಪೂನ್ ಅಷ್ಟು ಮೆಂತ್ಯ ಇದೆಲ್ಲ ಇದರ ಜೊತೆಗೆ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ಳೋಣ ಇಷ್ಟನ್ನು ಆದಷ್ಟು ಮೀಡಿಯಂ ಫ್ಲೇಮ್ ಮೇಲೆ ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಆದರೆ ಬೇಗ ಕಪ್ಪಗಾ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಉರಿಲಿ ಇಟ್ಕೊಂಡು ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ಅದನ್ನು ತೆಗೆದುಬಿಟ್ಟು 1 ಟೀಸ್ಪೂನ್ ಅಷ್ಟು ಕಡಲೆಬೇಳೆ 1/2 ಟೀಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡು ಇದನ್ನ ಬೇ ಸೆಪರೇಟ್ ಆಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹಿಂಗ್ ಹಾಕೊಂಡು ಹುರ್ಕೋತಾ ಇದೀನಿ ಜೊತೆಗೆ ಕರಿಬೇವು ಸ್ವಲ್ಪ ಹಾಕೊಂಡಿದ್ದೀನಿ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅಲ್ಲಿ ಗಂಟ ಹುರ್ಕೋಬೇಕಾಗುತ್ತೆ ಈಗ ಅದನ್ನು ಕೂಡ ಈ ಮಸಾಲೆ ಪ್ಲೇಟ್ಗೆ ತೆಕ್ಕೊಡ್ತಾ ಇದೀನಿ ಈಗ ನೋಡಿ ಈಗ ಟೊಮ್ಯಾಟೊ ಎಲ್ಲ ಬೆಂದಿದೆಯಲ್ಲ ಇದರಲ್ಲಿರೋ ಸೌತೆಕಾಯಿ ಕೂಡ ಬೆಂದಿದೆ ಇದರಲ್ಲಿರೋ ಟೊಮ್ಯಾಟೋನ ನಾನು ತೆಗೆದಿಟ್ಕೊತಾ ಇದೀನಿ ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂತ ಮಸಾಲೆನ ಹಾಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಡ್ರೈ ಪೌಡರ್ ಮಾಡ್ಕೊಳ್ಳಿ ಇದನ್ನ ಫಸ್ಟ್ ನೀರು ಹಾಕೊಂಡು ರುಬ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ತರ ಪೌಡರ್ ಹಾಕೊಂಡಿದ್ದೀನಿ ಈಗ ಇದಕ್ಕೇನೆ ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಹೆಸರಣ್ಣೆಗೆ ಹೆಚ್ಚಿಕೊಂಡಿರೋದು ಮತ್ತೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಕೂಡ ಹಾಕೋತಾ ಇದ್ದೀನಿ
ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಕೂಡ ರುಬ್ಬಿರೋ ಇದಕ್ಕೇ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಟೊಮೆಟೊ ಕೂಡ, ಎರಡು ಟೊಮೆಟೊ ಬೇಯಿಸ್ಕೊಂಡಿದ್ದಲ್ಲ ಅದು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡೆ. ಈಗ ಮಸಾಲೆ ರೆಡಿಯಾಗಿದೆ, ಸಾಂಬಾರು ಹಾಕುವಂಥ ಮಸಾಲೆ. ಇಲ್ಲಿ ಕುಕ್ಕರಲ್ಲೋ ಬೇಳೆ ಕೂಡ ಬೆಂದಿದೆ, ಕಹಿ ಅದಕ್ಕೆ ಬೆಂದಿದೆ ಬೇಳೆ. ಈಗ ಇದಕ್ಕೇನೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಪದಾರ್ಥ ಕೂಡ ಹಾಕ್ಕೊಂಡು ಬೆರೆಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಾಂಬಾರು ಸೌತೆಕಾಯಿ ಅದು ಕೂಡ ಇದಕ್ಕೆ ಹಾಕ್ಕೊಂಡು ಬೆರೆಸ್ಕೋತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಒಂದು ಕುದಿ ಕುದಿಸ್ಬೇಕಾಗತ್ತೆ. ಈಗ ಇದಕ್ಕೇ ನಾವು ಹುಣಸೆಹಣ್ಣೀರು ಏನು ಇಟ್ಕೊಂಡಿದ್ದೀವಲ್ಲ ಹುಣಸೆ ರಸ ಅದು ಕೂಡ ಬೆರೆಸ್ಕೊಂಡಿದ್ದೀನಿ ಇದಕ್ಕೆ ನೋಡಿ. ಹುಣಸೆ ರಸ ಹಾಕ್ಕೊಂಡೆ ಮತ್ತು ಒಂದು ಸ್ವಲ್ಪ ಬೆಲ್ಲ. ನೀವು ಯಾವುದೇ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಬೆಲ್ಲ ಮತ್ತು ಹುಣಸೆಹಣ್ಣು ಇದು ತುಂಬ ರುಚಿ ಕೊಡುತ್ತೆ. ಮೇಲುಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸಾಂಬಾರು ಕುದೀತಿದೆ. ಈಗ ಇದು ರೆಡಿಯಾಗಿದೆ ಸಾಂಬಾರೆಲ್ಲ, ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರ್ತಿದೆ ಸಾಂಬಾರು ಮಸಾಲೆ ಹುರಿದು ಹಾಕಿದ್ವಲ್ಲ ಆ ಘಮ ಒಂಥರ ಸಾಂಬಾರು ಘಮನೇ ಒಂಥರ ಚೇಂಜ್ ಆಗಿ ಹೋದರೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಚಿಟಿಕೆ ಹಿಂಗು, ಈ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಇದಕ್ಕೇನೆ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ, ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ಗಂಟ ಹುರ್ಕೋಬೇಕಾಗತ್ತೆ. ಒಗ್ಗರಣೆ ರೆಡಿಯಾಗಿದೆ. ಈಗ ಇದೆ ಈ ಒಗ್ಗರಣೆನ ಸಾಂಬಾರ್ಗೆ ಹಾಕೋತಾ ಇದ್ದೀನಿ. ನೋಡಿ ದೇವಸ್ಥಾನ ಶೈಲಿಯ ಸಾಂಬಾರ್ ಈಗ ರೆಡಿಯಾಗಿದೆ. ತುಂಬ ಸುಲಭವಾದಂಥ ರೆಸಿಪಿ ಇದು. ನೀವು ಮನೆಯಲ್ಲಿ ಮಾಮೂಲಿ ಸಾಂಬಾರ್ಗಳು ಮಾಡ್ತಿರ್ತೀರ, ಈ ರೀತಿ ದೇವಸ್ಥಾನ ಶೈಲಿಯ ಸಾಂಬಾರ್ ಈ ರೀತಿ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ದೇವಸ್ಥಾನ ಶೈಲಿ ಅಂದರೆ ಇಲ್ಲಿ ಧರ್ಮಸ್ಥಳ, ಕುಕ್ಕೆ, ಹೊರನಾಡು ಆ ಕಡೆ ಸೈಡೆಲ್ಲ ಊಟದಲ್ಲಿ ಬಡಿಸ್ತಾರಲ್ಲ ಸಾಂಬಾರು, ಅದೇ ರೀತಿ ಇರುತ್ತೆ, ಅದೇ ಟೇಸ್ಟಿಗಿರುತ್ತೆ ಈ ಸಾಂಬಾರು ಕೂಡ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ಸಾಂಬಾರಿಗೆ ಮತ್ತು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ರೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಆಗಲೇ ಹೇಳಿದ್ನಲ್ಲ ದೇವಸ್ಥಾನದಲ್ಲೆಲ್ಲ ಬಡಿಸ್ತಾರೆ ಅಂತ, ನಾವು ಹೋದಾಗೆಲ್ಲ ಊಟ ಮಾಡಿರ್ತೀವಿ, ಆ ರುಚಿ ನಮ್ಮ ಮನೇಲಿ ಬರಲ್ಲ, ಆ ಥರ ಟೇಸ್ಟ್ ಇರಲ್ಲ ಸಾಂಬಾರು ಅಂತ ಹೇಳ್ಕೊತೀವಲ್ವ ಅಲ್ಲಿ ಹೋಗಿ ಊಟ ಮಾಡಿದಾಗ. ಅದೇ ರೀತಿಯ
ರುಚಿಕರವಾದ ಸಾಂಬಾರನ್ನ ಈ ರೀತಿ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ. ಆ ರುಚಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದೇ ಥರ ಇರಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡಿದ್ದೀನಿ. ನೀವು ಈ ರೀತಿ ಒಂದ್ಸಲ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡಿ ನೋಡಿ. ನೋಡಿ ಸಾಂಬಾರು ಸೌತೆಕಾಯಿ ಹೋಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅನ್ನದ ಜೊತೆ ಸಾಂಬಾರು ಬರ್ತಿದೆ, ಕಲರ್ಫುಲ್ಲಾಗಿ ಕೂಡ ಇದೆ. ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಬಿಸಿ ಅನ್ನ ಈ ಸಾಂಬಾರ್ ಜೊತೆಗೆ ಹಪ್ಪಳ ನೆಂಚ್ಕೊಳಕ್ಕೆ ಹಪ್ಪಳ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.